ಬೆಳಗಾವಿ ಜಿಲ್ಲೆಯ ವಿವಿಧೆಡೆ ಕಳ್ಳತನ ಮಾಡುತ್ತಿದ್ದ 10 ಜನ ಡಕಾಯಿತರನ್ನು ಹೆಡೆಮರಿ ಕಟ್ಟುವಲ್ಲಿ ಅಥಣಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಕಳೆದ ತಿಂಗಳ 27ರಂದು ಅಥಣಿ ಹೊರವಲಯದಲ್ಲಿರುವ ವೆಂಕಟೇಶ್ ಬ್ರ್ಯಾಂಡಿ ಶಾಪ್ ಕಾವಲುಗಾರನ ಕೈ ಕಾಲು ಕಟ್ಟಿ ಮದ್ಯದಂಗಡಿಯಲ್ಲಿದ್ದ ಅಂದಾಜು 1.5 ಲಕ್ಷ ರೂಪಾಯಿ ಮೌಲ್ಯದ 30 ಬಾಕ್ಸ್ ಮದ್ಯ ಕಳವು ಮಾಡಿದ್ದಲ್ಲದೆ ಕುಡ್ಚಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗ್ಯಾಸ್ ಕಟರ್ ಬಳಸಿ ಎಟಿಎಂ ಮಷಿನ್ ಒಡೆಯಲು ಯತ್ನಿಸಿದ ದರೋಡೆಕೋರರನ್ನು ಅಥಣಿ ಪೊಲೀಸರು ಬಂಧಿಸಿ ಕಂಬಿ ಹಿಂದೆ ಕಳಿಸಿದ್ದಾರೆ. ಇನ್ನು ಬಂಧಿತರಿಂದ ದರೋಡೆಗೆ ಬಳಸಿದ 4 ಬೈಕ್ಗಳು, 1 ಕಾರ್, 1 ಗ್ಯಾಸ್ ಸಿಲಿಂಡರ್, 1 ಆಕ್ಸಿಜನ್ ಸಿಲಿಂಡರ್ ಸೇರಿದಂತೆ ಕಳವು ಮಾಡಿದ 30 ಮದ್ಯದ ಬಾಕ್ಸ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಘಟನೆ ನಡೆದು ಕೇವಲ 15 ದಿನಗಳಲ್ಲಿ ಕದ್ದ ಮಾಲಿನ ಸಮೇತ ದರೋಡೆಕೋರರನ್ನು ಬಂಧಿಸಿದ ಅಥಣಿ ಪೊಲೀಸರ ಕಾರ್ಯಕ್ಕೆ ವೆಂಕಟೇಶ್ ಬ್ರ್ಯಾಂಡಿ ಶಾಪ್ ಮಾಲೀಕ ಶಿವಕುಮಾರ್ ಅಪರಾಜ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮೇ 27ನೇ ತಾರೀಕು ವೆಂಕಟೇಶ್ ಬ್ರ್ಯಾಂಡಿ ಶಾಪ್ ಅಂತಕ್ಕಂಥದ್ದು ಕಟ್ಟಿಗೆ ರೋಡ್ಗೆ ಇರತಕ್ಕಂಥ ನಮ್ಮ ವೈನ್ ಶಾಪ್ನಲ್ಲಿ ಕಳ್ಳತನ ಆಗಿತ್ತು. ಸುಮಾರು 10ರಿಂದ 15 ಜನ ಬಂದು ಕಳ್ಳತನ ಮಾಡಿರತಕ್ಕಂಥ ಮಾಹಿತಿ ಇತ್ತು. ಆದರೆ ಸ್ಥಳಕ್ಕೆ 6 ಜನ ಬಂದಿದ್ದರು. 6 ಜನ ಕಳ್ಳರು ಬಂದು ಅಲ್ಲಿ ವಾಚ್ಮನ್ ಇರತಕ್ಕಂಥ ವಾಚ್ಮನ್ನ ಕೈಕಾಲು ಕಟ್ಟಿ ಆತನನ್ನು ಹೊಡೆದು ಮದ್ಯದ ಅಂಗಡಿಯಲ್ಲಿರ್ತಕ್ಕಂಥ ಮದ್ಯವನ್ನು ಕಳ್ಳತನ ಮಾಡಿದರು. ಗ್ಯಾಸ್ ಕಟರ್ಗಳನ್ನು ಕಟ್ ಮಾಡಿ ಅದರ ಮುಖಾಂತರ ಶಟರ್ಗಳನ್ನು ಒಡೆದು ಒಳಗಿರ್ತಕ್ಕಂಥದ್ದು ಸುಮಾರು 92 ಬಾಕ್ಸ್ಗಳ ಮದ್ಯವನ್ನು ಕಳ್ಳತನ ಮಾಡ್ಕೊಂಡು ಹೋಗಿದ್ದರು. ಅದಕ್ಕೆ ಸಂಬಂಧಪಟ್ಟಂತೆ ಅಥಣಿ ಪೊಲೀಸ್ ಠಾಣೆಗೆ ನಾವು ದೂರನ್ನು ನೀಡಿದ್ವಿ. ಆ ಸಂದರ್ಭದಲ್ಲಿ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರನ್ನು ಕರೆಸಿ ಅಲ್ಲಿ ತನಿಖೆಯನ್ನು ನಡೆಸಿದರು. ನಂತರದಲ್ಲಿ ಅಥಣಿ ಪೊಲೀಸ್ ಠಾಣೆಯ DYSP ಏನು ಅಥಣಿ DSP ಗಿರೀಶ್ ಅವರು ಮತ್ತು ಅಥಣಿ CPI ಇರತಕ್ಕಂಥ ಶಂಕರ್ಗೌಡ ಅವರು ಆಮೇಲೆ PSI ಕುಮಾರ್ ಹಡ್ಕರ್ ಅವರು ಮತ್ತು ಕ್ರೈಮ್ PSI ಅವರು ಮತ್ತು ಇಬ್ಬರು ಸಿಬ್ಬಂದಿಗಳು ಉಳಿದಂಥ ಸಿಬ್ಬಂದಿಗಳು ನಾಯಕ್ ಮತ್ತು ದೊಡ್ಡಮನಿ ಅವರು ಈ ಒಂದು ಸಿಬ್ಬಂದಿಗಳ ಒಂದು ಪರಿಶ್ರಮದ ಫಲವಾಗಿ ಇವತ್ತು ಒಂದೇ ವಾರ 10 ದಿನಗಳ ಒಳಗಾಗಿ ಏನು ಅಂತಂದರೆ ಎಲ್ಲ 10 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಅದರ ಜೊತೆಗೆ ಏನಂತಂದರೆ ಅದು ಏನು ಮದ್ಯ ಏನು ಕಳ್ಳತನ ಮಾಡಿದ್ರು ಅದರಲ್ಲಿ ಇದು ಹೆಚ್ಚಿನ ಸುಮಾರು 1.5 ಲಕ್ಷ ರೂಪಾಯಿದ ಮದ್ಯ ಈಗ ವಶಪಡಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಅದಕ್ಕೆ ಬಳಸಿದಂಥ ಸಲಕರಣೆಗಳನ್ನು ಸಹ ವಶಪಡಿಸಿಕೊಂಡು ಅವರ ಕಾರ್ಯ ಇವತ್ತು ಅಥಣಿ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಏನು ದಕ್ಷತೆಯನ್ನು ಮೆರೆದಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ತನಿಖೆಯನ್ನು ನಡೆಸಿ ಆರೋಪಿಗಳನ್ನು ಈಗ ಹೆಡೆಮುರಿ ಕಟ್ಟಿ ಏನು ಅಂತಂದರೆ ಕಂಬಿ ಹಿಂದೆ ಸಾಗಿಸುವುದಕ್ಕೆ ಅವರು ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು. ಬೆಳಗಾವಿ ಜಿಲ್ಲಾ SP ಲಕ್ಷ್ಮಣ್ ನಿಂಬರ್ಗಿ, ಹೆಚ್ಚುವರಿ SP ಅಮರನಾಥ್ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಅಥಣಿ DYSP SV ಗಿರೀಶ್, ಅಥಣಿ CPI ಶಂಕರಗೌಡ ಬಸನ್ಗೌಡರ್, PSI ಕುಮಾರ್ ಹಡ್ಕರ್, PSI ಶಿವರಾಜ್ ನಾಯಕ್ವಾಡಿ, ಸಿಬ್ಬಂದಿಗಳಾದ MB ದೊಡ್ಡಮನಿ, VG ಅರೇರ್, PB ನಾಯಕ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.